ಅಂತೂ ಇಂತೂ ಮಂಡ್ಯ ಚುನಾವಣೆಯಲ್ಲಿ ಇಬ್ರು ವಿರೋಧಿಗಳಂತಿದ್ದವ್ರು ಈಗ ಒಂದಾಗೋ ಟೈಮ್ ಬಂತು ಯಾರದು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಕೇಳ್ತಿದ್ದೀರಾ ದರ್ಶನ್ ಮತ್ತೆ ನಿಖಿಲ್ ಕುಮಾರಸ್ವಾಮಿಯವರು ಈಗ ಮತ್ತೆ ಒಂದಾಗ್ತಿದ್ದಾರೆ ಆ ಟೈಮ್ ಹತ್ರ ಬರ್ತದೆ ಯಾವಾಗ ಎಲ್ಲಿ ಹೇಗೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ ಅದಕ್ಕೆ ಉತ್ತರ ಕೊಡ್ತೀನಿ ಕೇಳಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಒಂದಾಗೋ ಟೈಮ್ ಬಂದಿದೆ ರಾಜಕೀಯ ವಿರೋಧದ ನಡುವೆ ಕೂಡ ಈ ಮಹಾ ಮಹಾಸಂಗಮ ಆಗ್ತಿರೋದು ವಿಶೇಷ ಆದ್ರೆ ನಿಖಿಲ್ ದಚ್ಚು ಒಂದಾಗ್ತಿರೋದು ಎಲ್ಲಿ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಕುರುಕ್ಷೇತ್ರ ಸಿನಿಮಾ ಈ ಸಿನಿಮಾಗಾಗಿ ನಿಖಿಲ್ ದಚ್ಚು ವೇದಿಕೆ ಹಂಚ್ಕೋತಾ ಇದ್ದು ಇದಕ್ಕೆ ಚಿತ್ರ ನಿರ್ಮಾಪಕ ಮುನಿರತ್ನ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಚಿತ್ರದಲ್ಲಿ ದುರ್ಯೋಧನನ ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೆಂಚೆದ್ದು ಅಭಿಮಾನಿಯ ಪಾತ್ರಕ್ಕೆ ನಿಖಿಲ್ ಕುಮಾರ್ ಬಣ್ಣ ಹಚ್ಚಿದ್ದಾರೆ ಈಗ ಕುರುಕ್ಷೇತ್ರ ರಿಲೀಸ್ ಬಗ್ಗೆ ನಿರ್ಮಾಪಕ ಮುನಿರತ್ನ ಅವರು ಮಾತಾಡಿದ್ದು ಯಾಕೆ ಕುರುಕ್ಷೇತ್ರ ರಿಲೀಸ್ ತಡವಾಗ್ತದೆ ಅಂತ ಕೂಡ ಹೇಳಿದ್ದಾರೆ ಸಿನಿಮಾಗಾಗಿ ಮುನಿರತ್ನ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ ದೇಶಾನೇ ತಿರುಗಿ ನೋಡುವಂತಹ ಪ್ಯಾನ್ ಇಂಡಿಯನ್ ಚಿತ್ರ ಇದಾಗಿರಲಿದೆ ಈಗಾಗಲೇ ಒಂಬತ್ತು ಪಾಯಿಂಟ್ ಐದು ಕೋಟಿಗೆ ಬರೀ ಹಿಂದಿಯೊಂದರ ಟಿವಿ ರೈಟ್ಸ್ ಮಾರಾಟವಾಗಿದ್ದು ಡಿಸ್ಟ್ರಿಬ್ಯೂಷನ್ ಹಾಗೆ ಬೇರೆ ಭಾಷೆ ಟಿವಿ ರೈಟ್ಸ್ ಮಾತುಕತೆ ನಡೀತಿದೆ ಅಂತ ಮುನಿರತ್ನ ಹೇಳಿದ್ದಾರೆ ಕುರುಕ್ಷೇತ್ರ ರಿಲೀಸ್ ಪ್ರಮೋ ಮೋಷನ್ಸ್ಗೆ ಮುನಿರತ್ನ ಮಾಸ್ಟರ್ ಪ್ಲಾನ್ ಮಾಡಿದ್ದು ಪ್ರಚಾರಕ್ಕಾಗಿನೇ ಬರೋಬ್ಬರಿ ಒಂದ್ ತಿಂಗಳ ಕಾಲ ಮುಡಿಪಾಗಿಟ್ಟಿದ್ದಾರೆ ಚೆನ್ನೈ ಹೈದ್ರಾಬಾದ್ ಮುಂಬೈ ಕೇರಳದಲ್ಲಿ ಪ್ರಮೋಷನಲ್ ಆಕ್ಟಿವಿಟೀಸ್ ನಡೆಯಲಿದೆ ಸಿನಿಮಾ ಪ್ರಚಾರದಲ್ಲಿ ಕುರುಕ್ಷೇತ್ರ ಚಿತ್ರದ ಎಲ್ಲಾ ಕಲಾವಿದರು ಭಾಗಿಯಾಗಲಿದ್ದಾರೆ ದರ್ಶನ್ ಹಾಗೆ ನಿಖಿಲ್ ಸೇರಿದಂತೆ ಪ್ರತಿಯೊಬ್ರು ಇರ್ತಾರೆ ನನಗೆ ನಿಖಿಲ್ ಕುಮಾರಸ್ವಾಮಿ ಬೇರೆ ಅಲ್ಲ ದರ್ಶನ್ ಬೇರೆ ಅಲ್ಲ ಸಿನಿಮಾನೇ ಬೇರೆ ರಾಜಕೀಯನೇ ಬೇರೆ ಇಲ್ಲಿ ಯಾರು ಯಾರಿಗೂ ಶತ್ರುಗಳಲ್ಲ ಅಂತ ನಿರ್ಮಾಪಕ ಮುನಿರತ್ನ ಹೇಳಿದ್ದಾರೆ ಇನ್ನು ಇದು ಅಂಬರೀಶ್ ಕೊನೆ ಸಿನಿಮಾವಾಗಿರೋದು ನೋವಿನ ಸಂಗತಿ ಅವ್ರು ಇಲ್ಲ ಅನ್ನೋದನ್ನ ಅರ್ಗಿಸ್ಕೊಳ್ಳೋದೇ ಕಷ್ಟವಾಗ್ತದೆ ಭೀಷ್ಮನ ಪಾತ್ರವನ್ನ ಅವ್ರ ಬಿಟ್ಟು ಬೇರೆ ಯಾರು ಮಾಡೋಕ್ ಸಾಧ್ಯ ಇಲ್ಲ ಆ ಪಾತ್ರಕ್ಕೆ ಅವರಿಂದ ಮಾತ್ರ ನ್ಯಾಯ ಒದಗಿಸೋಕೆ ಸಾಧ್ಯ ಮುನಿರತ್ನ ಹೇಳೋದು ಇಷ್ಟೇ ನಾನು ಈ ಸಿನಿಮಾದಲ್ಲಿ ನಟಿಸಿಲ್ಲ ಬರೀ ನಿರ್ಮಾಪಕನಾಗಷ್ಟೇ ಕೆಲಸ ಮಾಡಿದ್ದೀನಿ ಅಂತಾರೆ ಕುರುಕ್ಷೇತ್ರ ಸಿನಿಮಾ ರಿಲೀಸ್ ಆಗೋಕೆ ದರ್ಶನ್ ಫ್ಯಾನ್ಸ್ ಆಗಸ್ಟ್ ತನಕ ವೇಟ್ ಮಾಡ್ಲೇಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುರುಕ್ಷೇತ್ರ ಸಿನಿಮಾ ವರ್ಲ್ಡ್ ವೈಡ್ ಗ್ರ್ಯಾಂಡ್ ರಿಲೀಸ್ ಆಗಲಿದೆ ರಿಲೀಸ್ಗೂ ಮುಂಚೆ ಬೃಹತ್ ವೇದಿಕೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ನಡೆಸಲಿದೆ ಚಿತ್ರತಂಡ ರಿಲೀಸ್ ಪೂರ್ವ ಇವೆಂಟ್ ನಲ್ಲಿ ಚಿತ್ರರಂಗದ ಸ್ಟಾರ್ ಗಳು ಭಾಗವಹಿಸಲಿದ್ದಾರೆ ಅಂತ ಕೂಡ ಮುನಿರತ್ನ ಅವರು ಹೇಳಿದ್ದಾರೆ ಸೊ ಮಂಡ್ಯ ಕುರುಕ್ಷೇತ್ರ ಮುಗಿತಾ ಇದ್ದಂಗೆ ಈಗ ಮುನಿರತ್ನ ಕುರುಕ್ಷೇತ್ರ ಸದ್ದು ಮಾಡ್ತಿದೆ ಕನ್ನಡ ಚಿತ್ರ ಚಿತ್ರರಂಗದ ಬಹುದೊಡ್ಡ ಸಿನಿಮಾ ಅಂತಾನೆ ಗುರುತಿಸಿಕೊಂಡಿರುವಂತಹ ಕುರುಕ್ಷೇತ್ರ ಸಿನಿಮಾ ಎಲ್ರೂ ಕಾಯ್ತಾ ಇರುವಂತಹ ಸಿನಿಮಾ ಹೀಗಾಗಿ ಮೋಸ್ಟ್ಲಿ ಆಗಸ್ಟ್ ಅಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಇದೆ ಇದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ದಾಖಲೆ ಅಂತ ಮುನಿರತ್ನ ಅವರು ಹೇಳಿಕೊಂಡಿದ್ದಾರೆ ಪ್ರಪಂಚದಾದ್ಯಂತ ಐದು ಭಾಷೆಯಲ್ಲಿ ಕುರುಕ್ಷೇತ್ರ ಸಿನಿಮಾ ರಿಲೀಸ್ ಆಗಲಿದೆ ಅಂತ ನಿರ್ಮಾಪಕ ಮುನಿರತ್ನ ಅವರು ಹೇಳಿದ್ದಾರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೆ ಹಿಂದಿ ಭಾಷೆಯಲ್ಲಿ ಸಿನಿಮಾ ತೆರೆ ಕಾಣಲಿದೆ ಎಲ್ಲಾ ಭಾಷೆಯಲ್ಲೂ ತ್ರೀಡಿಯಲ್ಲಿ ಇರುತ್ತೆ ಇನ್ನು ಈಗಾಗಲೇ ನಾಲ್ಕು ಭಾಷೆಯಲ್ಲಿ ಕುರುಕ್ಷೇತ್ರ ಸಿನಿಮಾ ರೆಡಿ ಇದೆ ಕನ್ನಡ ವರ್ಷನ್ ಸೆನ್ಸಾರ್ ಕೂಡ ಆಗಿದೆಯಂತೆ ಉಳಿದ ಮೂರು ಭಾಷೆ ಮುಂದಿನ ವಾರ ಸೆನ್ಸಾರ್ಗೆ ಹೋಗ್ತದೆ ಹಿಂದಿ ವರ್ಷನ್ ಹದಿನೈದು ದಿನದಲ್ಲಿ ಮುಗ್ಯತೆ ಅಮೆರಿಕ ಒಂದರಲ್ಲೇ ಐದು ಭಾಷೆಯಲ್ಲೂ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಕೂಡ ಅಂತೆ ಕುರುಕ್ಷೇತ್ರ ಸಿನಿಮಾದ ಹಿಂದಿ ಡಬ್ಬಿಂಗ್ ರೈಟ್ಸ್ ನ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಐದು ಕೋಟಿಗೆ ಸೇಲ್ ಮಾಡಲಾಗಿದೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಇದು ಕೇವಲ ಟಿವಿ ಮಾತ್ರ ಮಾರಾಟ ಮಾಡಿರೋದು ಥಿಯೇಟರ್ ಗೆ ಸೇಲ್ ಮಾಡಿಲ್ಲ ಓವರ್ಸೀಸ್ ಕೂಡ ಯಾವ ಭಾಷೆಯ ಹಕ್ಕು ಕೂಡ ಮಾರಾಟ ಮಾಡಿಲ್ಲ ಅಂತ ಖಚಿತಪಡಿಸಿದ್ದಾರೆ ಇನ್ನು ಐದು ಭಾಷೆ ಪ್ರಿಂಟ್ ಡಿ ವ್ಯವಸ್ಥೆಯಲ್ಲಿ ಸಿದ್ಧವಾಗಿ ಮುನಿರತ್ನ ಅವರ ಕೈ ಸೇರಿದ ಮೇಲಷ್ಟೇ ಸಿನಿಮಾ ರಿಲೀಸ್ ಆಗತ್ತೆ ಕೋಟಿಯಲ್ಲಿ ತಯಾರಾಗಿರೋ ಕುರುಕ್ಷೇತ್ರ ಸಿನಿಮಾದಲ್ಲಿ ಬಹು ದೊಡ್ಡ ಬಹುದೊಡ್ಡ ಇದೆ ಒಟ್ಟಾರೆ ಡಚ್ಚು ಫ್ಯಾನ್ಸ್ ಹಾಗೆ ನಿಖಿಲ್ ಕುಮಾರಸ್ವಾಮಿಯವರ ಫ್ಯಾನ್ಸ್ ಇಬ್ರು ಕೂಡ ಕುರುಕ್ಷೇತ್ರ ಸಿನಿಮಾ ನೋಡ್ಬೇಕು ಅಂದ್ರೆ ಆಗಸ್ಟ್ ತನಕ ವೇಟ್ ಮಾಡ್ಲೇಬೇಕು